ಬಾಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಪಂಜಾಬ್ ಕಿಂಗ್ಸ್ ವರ್ಸಸ್ ಕೆ ಕೆ ಆರ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಟ್ಗೆ ಸ್ವಾಗತ ಅಂತೂ ಇಂತೂ ಪ್ರಿಡಿಕ್ಷನ್ ಆರ್ ಎಸ್ ಸ್ಟ್ರೀಕ್ ಆದಮೇಲೆ ಹೊಗೆ ಹಾಕಿಸ್ಕೊಂಡಿದೆ ಅದು ಪ್ರಿಡಿಕ್ಷನ್ ಸಕ್ಸಸ್ ಆಲ್ಮೋಸ್ಟ್ ಆಗೋಗ್ಬಿಟ್ಟಿತ್ತು ಏನು ಗುರು ಇದು ಈ ಥರ ಸೋತ್ಬಿಟ್ಟಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು ಮ್ಯಾಚ್ ಸೋಲೋದಕ್ಕೆ ಯಾರು ಮುಖ್ಯ ಕಾರಣ ಅಂತ ನಿಮಗೆ ಪ್ರಿಸೈಸ್ ಆಗಿ ಏನು ಹೇಳಬೇಕಾಗಿಲ್ಲ ಗೊತ್ತು ನಿಮಗೆ ಯಾಕೆ ಕಾರಣ ಅಂತ 26 ಬಾಲಿಗೆ 21 ರನ ಹೊಡೆದಿರಲ್ಲ ಗುರು ಅದು ಈ ರೇಂಜಿಗೆ ಇರಬೇಕಾದ್ರೆ ಮ್ಯಾಚು ಅಂದರೆ ಈ ಥರ ಹೈ ಸ್ಕೋರಿಂಗ್ ಇರಬೇಕಾದ್ರೆ 26 ಬಾಲು ಎಷ್ಟು ಕ್ರೂಷಿಯಲ್ ಬಾಲ್ಸ್ಗಳದ್ರಲ್ಲಿ 21 ರನ ಹೊಡೆದಿದ್ದಾರೆ ದೇವದತ್ ಪಡಿಕಲ್ಲು ದೇವರೇ ಗತಿ ಗುರು ಲಾಸ್ಟ್ ಮ್ಯಾಚ್ ನೋಡಿದ್ರೆ ಹಂಗೆ ಈ ಮ್ಯಾಚ್ ನೋಡಿದ್ರೆ ಹಿಂಗೆ ಸೊ ಅಲ್ಲೇನಾದ್ರು ಒಂದು ಸ್ವಲ್ಪ ಬಾಲ್ಗಳೇನಾದ್ರು ಸಿಕ್ಕಿತ್ತು ಅಂದರೆ ಪಕ್ಕ ಹಿಟ್ ಮೈರೋ ಮತ್ತು ಜುರಲ್ ಹಾಕೊಂಡ್ರು ರುಬ್ಬಿರೋರ್ಗೂ ಹಾಕೊಂಡ್ರು ಆ ರುಬ್ಬು ಬಿತ್ತಿ ಬಾಯಿಗೆ ಬರ್ಸ್ಬಿಟ್ರು ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇಲ್ಲಾಗಿರೋ ಮ್ಯಾಚು ಇವ್ರ ಕಡೆ ಬಂದ್ಬಿಟ್ಟಿರು ಅಂದರೆ ಫಸ್ಟಿಂದ ಬ್ಯಾಟಿಂಗಿಂದ ಬಂದ್ಬಿಡ್ತೀನಿ ರೀ ಹೆಂಗೆ ಆಡಿದ್ರು ಬ್ಯಾಟಿಂಗ್ ಅಂದರೆ ಪಂಜಾಬ್ ಕಿಂಗ್ಸು ಸೊ ಅವ್ರಿಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಕಾದಾಗ ಬಂತು ಗುರು ಏನು ಗುರು ಆಡಿದ್ದು ಪ್ರಪ್ಸಿಮ್ ಲಾನ್ ಸಿಂಗ್ ಪವರ್ ಪ್ಲೇನ ಚಾರ್ಜ್ ತೊಗೊಂಬಿಟ್ರು ಹಂಗೆ ಫುಲ್ ಟೋಲ್ ತೊಗೊಂಬಿಟ್ರು ಇವರು ಶಿಖರ್ ಧವನ್ ಅವ್ರು ನಿಧಾನಕ್ಕೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡ್ರು 30 ಬಾಲ್ಗೆ 35 ರನ್ ಇದ್ದವ್ರದ್ದು ಅಲ್ಲಿಂದ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ಸೊ 80+ ರನ್ಸ್ನ ಹೊಡೆದ್ಬಿಟ್ಟು ಒಂದು ಒಳ್ಳೆ ಒಂದು ಬುನಾದಿ ಹಾಕೊಂಡು ಕೊಟ್ಟರು ಅವರು ಮಸ್ತಾಗಿ ಲಾಸ್ಟ್ವರೆಗೂ ಇದ್ರು ಔಟ್ ಆಗಲಿಲ್ಲ ಮಧ್ಯದಲ್ಲಿ ಬಂದ್ಬಿಟ್ಟು ಆಡಿದ್ದು ಜಿತೇಶ್ ಶರ್ಮಾ ಅವರು ಸೊ ಈ 3 ಜನದ ಕಾಂಟ್ರಿಬ್ಯೂಷನಿಂದ 197 ಯೂಜ್ ಮಾರ್ಜಿನ್ನ ಕಲೆ ಹಾಕ್ತು ಇದು ಹೈ ಸ್ಕೋರಿಂಗ್ ರೌಂಡ್ ಅಂತ ನಿಮಗೆ ಮುಂಚೆನೆ ಹೇಳಿದ್ದೆ ಅದೇ ಥರ ಹೈ ಸ್ಕೋರಿಂಗ್ ಏನೇ ಆಯಿತು ಇದನ್ನು ಚೇಸ್ ಡೌನ್ ಮಾಡಬಹುದು ಅಂತಲೂ ಕೂಡ ನಾನು ಹೇಳಿದ್ದೆ ನಿಮಗೆ 200 ಮೇಲೆ ಉಳಿತು ಅಂದರೆ ಒಂದು ಅಂದರೆ 190-200 ಈ ರೇಂಜಿಗೆ ಉಳಿತು ಅಂತಂದರೆ ಇದೊಂಥರ ಡಿಫೆಂಡೆಬಲ್ ಮಾಡ್ಕೊಬೋದು ಅಂತಲೂ ಕೂಡ ಹೇಳಿದೆ ಸೊ ಅದು ಡಿಫೆಂಡ್ ಕಡೆಗೂ ಹಾಗೆ ಹೋಯಿತು ಅದೇ ಥರ ಆಗೋಯ್ತು ಪಂಜಾಬ್ ಕಿಂಗ್ಸ್ ಅಲ್ಟಿಮೇಟ್ಲಿ ಗೆದ್ದಿದ್ದಾರೆ ಸೊ ಒಂಥರ ಎಕ್ಸಲೆಂಟ್ ಬೌಲಿಂಗ್ನ ಕೂಡ ಮಾಡಿದ್ರು ಇವ್ರು ಮಾಡಿದ್ದು ಅಶ್ವಿನ್ ಮಾಡಿದ್ದು ಜೊತೆಗೆ ಜೇಷನ್ ಹೋಲ್ಡರ್ ಮಾಡಿದ್ದು ಫಸ್ಟ್ ಇನ್ನಿಂಗ್ಸಲ್ಲಿ ಸಖತ್ ಬೌಲಿಂಗ್ನ ಮಾಡಿದ್ರು ಅವ್ರು ಬಿಡ್ತು ಅಂದರೆ ಎಲ್ಲರೂ ಓಡಿಸ್ಕೊಂಡ್ರು ಚಹಲ್ ಆಗಿರ್ಬೋದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಓಡಿಸ್ಕೊಂಡ್ರು ಚೇಸ್ ಡೌನ್ ಮಾಡೋಕೆ ಬಂದ್ರಪ್ಪ ರಾಜಸ್ಥಾನ್ ರಾಯಲ್ಸ್ ಅವರು ಇಲ್ಲೇನೋ ಪಾಸಿಟಿವ್ ವೇಬ್ಸ್ ಕಾಣಿಸ್ತಿಲ್ಲ ನಮಗೆ ಯಾಕೋ ಜಾಸ್ ಬಟ್ಲ್ ಅವ್ರಿಗೆ ಲೈಟಾಗಿ ಇಂಚುರಿ ಆಗಿದೆ ಅಂದರೆ ಬೇರೆಯವ್ರು ಬಂದರು ಓಪನಿಂಗಿಗೆ ರವಿ ಅಶ್ವಿನ್ ಅವ್ರು ಬಂದರು ಅವಾಗಲೇ ಏನೋ ಆಗ್ತಿದೆ ಗುರು ಯಾಕೋ ಸೀನ್ ಕಾಣಿಸ್ತಿಲ್ಲ ಕರೆಕ್ಟಾಗಿ ನಮಗೆ ಅಂತ ಅನ್ನಿಸ್ತು ಪ್ರಿಡಿಕ್ಷನ್ ಆಗಿ ಹಾಕಿಸ್ಕೊಂಡು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು ಅಂತ ಸೊ ಅದೇ ಥರನೇ ಆಗೋಯ್ತು ಅಷ್ಟೇ ಬಟ್ಲರ್ ಅವ್ರು ಬಂದರು ಬ್ಯಾಟಿಂಗಿಗೆ ಬಟ್ ಅನ್ಫಾರ್ಚುನೇಟಾಗಿ ಆ ಒಂದು ಕಾಲಿಗೆ ಹೊಡೆದ್ಬಿಟ್ಟು ಎಗರ್ಬಿಟ್ಟು ಎಲ್ಲಿಸ್ ಅಂತೂ ಒಂಥರ ಹೆವಿ ಅಂದರೆ ದಿಲ್ ಖುಷಿ ಆಗೋಗ್ಬಿಟ್ರಿ ಆ ಥರ ಔಟ್ ಆಗಿದ್ದಕ್ಕೆ ಸೊ ಸಖತ್ ಬೌಲಿಂಗ್ನ ಮಾಡೋದು ಅವರು ಕೂಡ 4 ವಿಕೆಟ್ನ ತೆಗೆದಿದ್ದಾರೆ ಸೊ ಕ್ರೇಜಿ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ಲಿ ಪಂಜಾಬ್ ಕಿಂಗ್ಸಿಂದ ಸೊ 5 ರನ್ನಿಂದ ಗೆದ್ದುಬಿಟ್ರಲ್ಲ ಗುರು ಇದು ಅಲ್ಟಿಮೇಟ್ಲಿ ಬೇಜಾರಾಗುವಂಥ ವಿಚಾರ ನನ್ನ ಪ್ರಿಡಿಕ್ಷನ್ಗೆ ಬೇಜಾರಾಗುವಂಥ ವಿಚಾರ ಯಾಕೆಂದರೆ ಶಿಮ್ರಾನ್ ಎಟ್ಮರ್ ಮತ್ತು ಜುರಲ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ನ ಅವ್ರನ್ನೇ ಮೇಲೆ ಕಳಿಸಿರ್ಬೋದಾಗಿತ್ತಲ್ಲ ಗುರು ಇಟ್ಮಾರ್ನ ಪರಾಗ್ನ ಇವರೆಲ್ಲ ಮೇಲೆ ಕಳಿಸಿರ್ಬೋದಾಗಿತ್ತಲ್ಲ ಗುರು ಪಡಿಕಲ್ಲಿ ಒಂದು ಕೈ ಮುಗಿದ್ಬಿಟ್ಟು ಈಚೆ ಕಳಿಸಿರ್ಬೋದಾಗಿತ್ತಲ್ಲ ಗುರು ಅಂತ ಅನ್ಕೊಂತೀವಿ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಅವರಿಂದನೇ ಮ್ಯಾಚ್ ಹೋಲ್ತು ಅಂತ ಇವಾಗ ಬ್ಲೇಮ್ ಮಾಡ್ಬೋದು ಅಷ್ಟೇ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಅದೇ ಮೇನ್ ಇವಾಗ 26 ಬಾಲು ಎಷ್ಟು ಕ್ರೂಷಿಯಲ್ ಅಂತ ಇವಾಗ ಅರ್ಥ ಆಗ್ತಿದೆ ಅದು ಇಂಥ ದೊಡ್ಡ ಹೆವಿ ರನ್ ಚೇಸಲ್ಲಿ 26 ಬಾಲು ಹೆವಿ ಅಂದರೆ ಹೆವಿ ಕ್ರೂಷಿಯಲ್ನೇ ಸೊ ಏನು ಮಾಡೋದಕ್ಕಾಗೋದಿಲ್ಲ ಜುರಲ್ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನು ಗುರು ಪರ್ಫಾರ್ಮೆನ್ಸ್ ಅದು 30+ ರನ್ಸ್ನ ಜಸ್ಟ್ 15 ಬಾಲಲ್ಲಿ ಹೊಡೆದು ಬಿಸಾಕಿರೋದು ಲಾಸ್ಟ್ ಲಾಸ್ಟ್ ಮೂಮೆಂಟ್ಗೆ ಬಂದ್ಬಿಟ್ಟು ಅವರೇ ಓಪ್ನ ಊಟ ಹಾಕಿದ್ರು ಜೊತೆಗೆ ಹಿಟ್ಮಾರ್ ಅಂತ ಓಪ್ನ ಊಟ ಹಾಕಿದ್ರು ಇಬ್ಬರು ಸೇರ್ಕೊಂಡು ಹೊಡೆದಂಥ ಪಾರ್ಟ್ನರ್ಶಿಪ್ಪು ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟರು ಗುರು ಒಂದು ದಮ್ ಇದೆ ಅಂತ ತೋರಿಸು ರಾಜಸ್ಥಾನ್ ರಾಯಲ್ಸ್ಗೆ ಮ್ಯಾಚ್ ಎಲ್ಲೋ ಬಿಟ್ಬಿಟ್ಟಿದ್ರು ಆ್ಯಕ್ಚುಲಿ ಇವರು ಇವರಿಬ್ಬರ ಪರ್ಫಾರ್ಮೆನ್ಸ್ ಇದ್ರೆ ಮತ್ತೆ ಮ್ಯಾಚಿಗೆ ವಾಪಸ್ ಬಂದಿದ್ದು ಬಾಯಿಗೆ ಬರ್ಸಿದ್ದು ಪಂಜಾಬ್ ಕಿಂಗ್ಸ್ಗೆ ಒಂಥರ ಅಳುಮುಖ ಆಗೋಗ್ಬಿಡಿತು ಪಂಜಾಬ್ ಕಿಂಗ್ಸ್ ಇನ್ನೇನು 19th ಓವರ್ ವಾಂಚ್ತಾ ಹರ್ಷದೀಪ್ ಸಿಂಗ್ ಹಾಕೊಂಡು ಸರಸರಿಯಾಗಿ ವಾಂಚ್ತಾರೆ ಜುರಲ್ ಅವರು ಬಟ್ ಲಾಸ್ಟ್ ಓವರ್ ಸಖತ್ ಬೌಲಿಂಗ್ ನಾವು ಮಾಡಿದ್ರು ಸ್ಯಾಮ್ ಕರ್ನ್ ಹೊಡೆಸ್ಕೊಂಡಿದ್ರು ಇಲ್ಲ ಅಂತಲ್ಲ ಬಟ್ ಲಾಸ್ಟ್ ಓವರ್ ಸಖತ್ ಬೌಲಿಂಗ್ ನಾವು ಮಾಡಿದ್ರು ಸೊ ಕ್ರೆಡಿಟ್ ಅಂತೂ ಕೊಡಲೇಬೇಕು ಪಂಜಾಬ್ ಕಿಂಗ್ಸ್ ಅವರು ಸಖತ್ ಆಗಿರೋದಕ್ಕೆ ಈ ಕಡೆ ಶಿಖರ್ ಧವನ್ ಅವರು ಸಖತ್ ಪರ್ಫಾರ್ಮೆನ್ಸು ಬೌಲಿಂಗಲ್ಲಿ ಬಂತು ಅಂದರೆ ನ್ಯಾಷನಲ್ ಲೀಗ್ಸ್ ಅವರು ಸಖತ್ ಪರ್ಫಾರ್ಮೆನ್ಸು ಸೊ ಅಲ್ಟಿಮೇಟ್ಲಿ ವಿನರ್ಸ್ ಆಗಿರೋದು ಪಂಜಾಬ್ ಕಿಂಗ್ಸ್ ಅವರು ಸೊ ಕ್ರೆಡಿಟ್ ಕೊಡಲೇಬೇಕು ಗುರು ನಮ್ಮ ಪ್ರಿಡಿಕ್ಷನ್ ರಾಂಗ್ ಆಗೋಯ್ತು ಅಂತ ಅದು ಬರೀ ದೇವದತ್ ಪಡಿಕಲ್ನ ಬ್ಲೇಮ್ ಮಾಡಿಕೊಂಡು ಅವೆಲ್ಲ ಬೇಕಾಗಿಲ್ಲ ಸೊ ಪ್ರಿಡಿಕ್ಷನ್ ರಾಂಗ್ ಆಗಿದೆ ರಾಂಗ್ ಆಗಿರೋದ ಒಪ್ಕೊಳ್ಳೇಬೇಕು ನಿಮ್ಮ ಅನಿಸಿಕೆ ಏನು ಗುರು ಇವತ್ತಿನ ಮ್ಯಾಚ್ನ ರಾಜಸ್ಥಾನ್ ರಾಯಲ್ಸ್ ಸೋಲೋದಕ್ಕೆ ಏನು ರೀಸನ್ ಇರಬಹುದು ಅಂತ ಅಶ್ವಿನ ಓಪನಿಂಗ್ ಕಳಿಸಿದ್ಕೆ ಸೋತ್ರ ಅಥವಾ ದೇವದತ್ ಪಡಿಕಲ್ ಆ ಥರ ಆಡಿದ್ಕೆ ಸೋತ್ರ ಅಥವಾ ಬೇರೆ ಏನು ರೀಸನ್ಸ್ ಚೆನ್ನಾಗಿ ಹೊಡೆಸ್ಕೊಂಡಿದ್ಕೆ ಸೋತ್ರ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನನ್ನ ಪ್ರಕಾರ DDP ಅವರ ಸ್ಲೋ ಇನ್ನಿಂಗ್ಸಿಂದನೇ ಸೋತಿರೋದು ಅಂತ ಹೇಳ್ತೀನಿ ಅಷ್ಟೇ ಓಪನ್ ಆಗಿ ಹೇಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಬಾ